ಎಲ್ಲರನ್ನ ಸ್ವಾಗತಿಸ್ತಾ ನಿನ್ನೆ ತಮ್ಮೆಲ್ಲರ ಜೊತೆಗೆ ನನ್ನ ಮಾತನ್ನ ಹಂಚಿಕೊಂಡಂತೆ ಈ ಸಂವಿಧಾನದ 10ನೇ ಅನುಸೂಚಿ ಅಡಿಯಲ್ಲಿ ವಿಟಲ್ ಸೇನಾ ಅಧಿಕಾರಿಗಳ ಮತ್ತು ಅದರ ಅಡಿಯಲ್ಲಿ ರಚಿಸಲಾದಂತಹ ನಿಯಮಗಳ ಪರಿಶೀಲನೆಗಳ ಕುರಿತಂತೆ ಇವತ್ತು ಲೀಡರ್ಸ್ ಅಂತ ಸಾಮಾನ್ಯ ಪ್ರಮುಖರ ಸುಮಾರು ಒಂದು 25 ಜನ ಪ್ರಮುಖರ ಸಭೆಯಲ್ಲಿ ಬೆಳಗ್ಗೆಯಿಂದ ಸುದೀರ್ಘವಾದಂತಹ ಚರ್ಚೆಗಳು ಇದೇ ಸಭಾಂಗಣದಲ್ಲಿ ನಡೆಯಿತು. ಸಾಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪ್ರತಿಪಕ್ಷದ ನಾಯಕರನ್ನ ಜೊತೆ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಅವರು ಒಳಗೊಂಡಂತೆ ಅನೇಕ ಹಿರಿಯ ಸಚಿವರುಗಳು, ಮಾಜಿ ಸ್ಪೀಕರ್ಗಳು, ಹಿರಿಯ ವಿಧಾನಸಭಾ ಸದಸ್ಯರುಗಳು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಸುಮಾರು 3.5 ಗಂಟೆಗಳಿಗಿಂತ ಹೆಚ್ಚು ಕಾಲ ಈ ಚರ್ಚೆ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ, ಇವತ್ತಿನ ಚರ್ಚೆಯಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಿಳಿಸಿ ಅವರು ಲಿಖಿತ ಅವರ ಅಭಿಪ್ರಾಯವನ್ನ ಅವರು ಕೊಟ್ಟಿದ್ದಾರೆ. ಅದರಂತೆ ಶ್ರೀತ ಗೋವಿಂದ ಕಾರಜೋಳ ಅವರು, ಶ್ರೀತ ಜಗದೀಶ್ ಶೆಟ್ಟರ್ ಅವರು, ಗೋಯ ಅವರು, ಹಾಗೆ ಬೊಮ್ಮಾಯಿ ಅವರು, ಸಿಟಿ ರವಿ ಅವರು, ಈ ರೀತಿ ಪ್ರಮುಖ ಸಚಿವರುಗಳೊಂದಿಗೆ ಶ್ರೀತ ಡಿ ಕೆ ಶಿವಕುಮಾರ್ ಅವರು, ದೇಶಪಾಂಡೆ ಅವರು, ರಮೇಶ್ ಕುಮಾರ್ ಅವರು, ಕೃಷ್ಣ ಬೈರೇಗೌಡರು ಆ ಸಭೆಯಲ್ಲಿ ಮಾತನಾಡಿ ಸ್ವಲ್ಪ ಅಭಿಯನ್ನು ಕೊಟ್ಟಿದ್ದೇನೆ. ಬಟ್ ನಾನು ಹೇಳ್ತಿರೋ ಆ ಚರ್ಚೆಯಲ್ಲಿ ಒಟ್ಟಾರೆ ಏನ ಚರ್ಚೆ ಆಗಿದೆ ಅನ್ನೋದನ್ನ ವಿಷಯ ಹೇಳ್ತಿದ್ದೇನೆ. ಹೀಗೆ ರಾಜಕೀಯ ವ್ಯವಸ್ಥೆ, ರಾಜಕೀಯ ಪಕ್ಷಗಳ ಕಾರ್ಯವೈಖರಿ, ಚುನಾವಣಾ ಆಯೋಗ, ನ್ಯಾಯಾಂಗ ವ್ಯವಸ್ಥೆ, ಈ ಎಲ್ಲ ವಿಷಯಗಳ ಕುರಿತಂತೆ ಭಾಗವಹಿಸಿರುವಂತಹ ನಮ್ಮ ಎಲ್ಲ ಹಿರಿಯರು ಗೌರವಿಗಳು ತಮ್ಮ ತಮ್ಮದೇ ಆದ ಅಭಿಪ್ರಾಯ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದು ಒಟ್ಟಾರೆಯಾಗಿ ನಮ್ಮ ಶಾಸಕಾಂಗದ ಒಂದು ಘನತೆ ಗೌರವವನ್ನ ಮತ್ತು ಇದರ ಸ್ವಾತಂತ್ರ್ಯತೆಯನ್ನ ನಾವು ಕಾಪಾಡಿಕೊಳ್ಬೇಕು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂತಹ ಅಭಿಪ್ರಾಯ ಸಹ ಪ್ರಬಲವಾಗಿ ವ್ಯಕ್ತ ಆಗಿದೆ. ಇದಲ್ಲದೆ ಈ 10ನೇ ಅನುಸೂಚಿಯಲ್ಲಿ ಸಾಮಾನ್ಯ ಪೀಠಾಸೀನ ಅಧಿಕಾರಿಗಳಿಗೆ ಇರುವಂತಹ ಅಧಿಕಾರದ ಮೇಲೆ ಬೇರೆ ಪ್ರಾಧಿಕಾರಿಗಳು ವಹಿಸುವುದು ಸೂಕ್ತ ಅಲ್ಲ. ಈ ಅಧಿಕಾರ ಪೀಠಾಸೀನ ಅಧಿಕಾರಿಗಳಿಗೆ ವಿಧಾನಸಭಾ ಅಧ್ಯಕ್ಷರಿಗೆ ಡಿಸ್ಕ್ವಾಲಿಫಿಕೇಶನ್ ವಿಷಯದ ಕುರಿತಂತೆ ಇರುವಂತಹ ಅಧಿಕಾರವನ್ನ ಅವರು ಇಟ್ಕೊಳ್ಳಬೇಕು ಅನ್ನುವಂಥದ್ದು ಸಹ ಅಭಿಪ್ರಾಯಗಳು ವ್ಯಕ್ತ ಆಗಿದೆ. ಇದಲ್ಲದೆ ಈಗ ಯಾವುದಾದ್ರೂ ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಅದು ಸುನಿಶ್ಚಿತ ಮತ್ತು ನೈಜತೆಯ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಕಾಲಮಿತಿಯೊಳಗೆ ಇತ್ಯರ್ಥ ಮಾಡೋದು ಒಳ್ಳೆಯದು ಅನ್ನುವಂತಹ ಭಾವನೆ ಅಭಿಪ್ರಾಯ ಸಹ ಬಂದಿದೆ. ಹಾಗೆ ಈಗ ರಾಜೀನಾಮೆ ಕೊಟ್ಟಂತ ಶಾಸಕರು ಮರು ಚುನಾವಣೆಯಲ್ಲಿ ಸ್ಪರ್ಧಿಸುವುದನ್ನ ನಿಷೇಧಿಸಿ ಅವರ ಉಳಿದ ಅವಧಿಯವರೆಗೂ ಸಹ ಅವರನ್ನ ಮತ್ತೆ ಮರು ಸ್ಪರ್ಧೆಗೆ ಅವಕಾಶ ಕೊಡಬಾರದು ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಪಕ್ಷಾಂತರ ನಿಷೇಧ ಕಾನೂನು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಸಲ್ಲಿಸಲಾದ ಅರ್ಜಿಗಳ ಮೇಲೆ ಪೀಠಾಸೀನ ಅಧಿಕಾರಿಗಳು ಒಂದು ಕಾಲಮಿತಿಯೊಳಗೆ ಒಂದು ಇತ್ಯರ್ಥವನ್ನ ಮಾಡಬೇಕು ಅನ್ನುವಂಥದ್ದು. ಇದಲ್ಲದೆ ಮುಂದೆ 6 ವರ್ಷದ ತನಕ ಸದನಕ್ಕೆ ಸದಸ್ಯರಾಗೋದಿಲ್ಲ ಅವರು ಡಿಸ್ಕ್ವಾಲಿಫೈ ಆದ್ಮೇಲೆ ಅನ್ನುವಂಥದ್ದು. ಈ ಷರತ್ತು ವಿಧಿಸಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಫಲಪ್ರದ ಆಗ್ತದೆ ಅನ್ನುವಂತಹ ಅಭಿಪ್ರಾಯ ಸಹ ಬಂದಿದೆ. ಇದಲ್ಲದೆ ಈ ಅನರ್ಹಗೊಂಡಂತಹ ಶಾಸಕರ ಅಥವಾ ಡಿಸ್ಕ್ವಾಲಿಫೈ ಆದ ನಂತರ ಆ ಶಾಸಕರ ಕುಟುಂಬ ವರ್ಗದವರು ಯಾರು ಸ್ಪರ್ಧೆ ಮಾಡಬಾರದು, ಅದಕ್ಕೂ ಅವಕಾಶ ಇದೆ ಇರುವಂತೆ ತಿದ್ದುಪಡಿಯನ್ನು ತರಬೇಕು ಅನ್ನುವಂತ ಅಭಿಪ್ರಾಯ ಸಹ ಬಂದಿದೆ. ಇದು ಚುನಾವಣಾ ಪೂರ್ವದ ಮೈತ್ರಿಗೆ ಅವಕಾಶ ಕೊಡಬೇಕು, ಅದಕ್ಕೆ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಮಹತ್ವದ ಬಗ್ಗೆ ಸಹ ಅನೇಕ ಅಭಿಪ್ರಾಯ ಕೊಟ್ಟಿದ್ದಾರೆ. ಈ ಪಕ್ಷ ಪದ್ಧತಿಯನ್ನು ಬಲಪಡಿಸಿ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಹಾಗೂ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರಬೇಕು ಅನ್ನುವಂತ ಅಭಿಪ್ರಾಯ ಸಹ ವ್ಯಕ್ತ ಆಗಿದೆ. ಇದಲ್ಲದೆ ಒಬ್ಬ ಪಕ್ಷೇತರ ಸದಸ್ಯರು ಬೇರೆ ಪಕ್ಷಕ್ಕೆ ಸೇರಲು ಅವಕಾಶ ಇರುವುದಿಲ್ಲ. ನಮ್ಮ 10ನೇ ಅನುಸೂಚಿ
ಇದಲ್ಲದೆ ಪೀಠಾಸೀನ ಅಧಿಕಾರಿಗಳ ಸಭಾಧ್ಯಕ್ಷರುಗಳ ತೀರ್ಮಾನ ಅಂತಿಮವಾಗಿದ್ದು ಅದು ನ್ಯಾಯಾಂಗದ ಪರಿಶೀಲನೆಗೆ ಒಳಪಡುವುದಲ್ಲ ಎಂಬುದನ್ನು ಸಹ ಒಂದು ಭಾವನೆ ಅಭಿಪ್ರಾಯ ಇದೆ. ಮತ್ತು ನಮಗಿತ್ತು ಮಧ್ಯದಲ್ಲಿ ಬದಲಾವಣೆಗಳಾಗಿದೆ, ಅಭಿಪ್ರಾಯ ಸಹ ಬಂದಿದೆ. ಇದಲ್ಲದೆ ಈ 10ನೇ ಅನುಸೂಚಿ ಅಡಿಯಲ್ಲಿ ಸಲ್ಲಿಸುವ ಅರ್ಜಿಗಳಿಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದನ್ನು ಸನ್ಮಾನ್ಯ ಪೀಠಾಸೀನ ಅಧಿಕಾರಿಗಳ ವಿವೇಚನೆಗೆ ಬಿಡತಕ್ಕದ್ದು ಹೊರತು ಈ ದಿಸೆಯಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪವು ಸಾಧುವಲ್ಲ ಹಾಗೂ ಪೀಠಾಸೀನ ಅಧಿಕಾರಿಗಳಿಗೆ ಯಾವುದೇ ವಿಶೇಷಣಗಳನ್ನು ನೀಡತಕ್ಕದಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಮೇಲ್ಕಂಡ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಈಗಾಗಲೇ ರಚನೆಯಾಗಿರುವ ಪೀಠಾಸೀನ ಅಧಿಕಾರಿಗಳ ಸಮಿತಿ ಪರಿಗಣಿಸಿ ಸಂವಿಧಾನದ 10ನೇ ಅನುಸೂಚಿಯನ್ನು ಸೂಕ್ತವಾಗಿ ಮಾನಸಿಕ ಶಿಫಾರಸು ಮಾಡಬೇಕೆಂಬ ಅಭಿಪ್ರಾಯ ಇದೆ. ಇದಲ್ಲದೆ ಸಂಸತ್ನಲ್ಲಿ ಹಾಗೂ ವಿಧಾನಮಂಡಲಗಳಲ್ಲಿ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ನಿಯಮಾವಳಿಗಳನ್ನು ಕೂಡ ಸೂಕ್ತವಾಗಿ ರಚಿಸಿಕೊಳ್ಳಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಅಂದರೆ ಒಟ್ಟಾರೆಯಾಗಿ ಅನೇಕ ರೀತಿಯ ಸಲಹೆ ಸೂಚನೆ ಅಭಿಪ್ರಾಯಗಳು ಇವತ್ತು ಸೇರಿರುವಂತಹ ಎಲ್ಲ ಹಿರಿಯ ಸದಸ್ಯರುಗಳು ಸಹ ತಮ್ಮ ತಮ್ಮ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ನಾನು ಇನ್ನು ಎರಡು ವಿಷಯವನ್ನು ತಮ್ಮ ಎದುರುಗಡೆಗೆ ಪ್ರಸ್ತಾಪಿಸುವುದಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಒಂದನೇದು 15 ಜೂನ್ 10ರೊಳಗೆ ಸಾರ್ವಜನಿಕರ ಯಾವುದೇ ಯಾರೇ ಆಗಿರಲಿ, ಸಂಘ ಸಂಸ್ಥೆಯವರು, ವೈಯಕ್ತಿಕವಾಗಿರುವವರು, ಕಾನೂನು ತಜ್ಞರು, ಅನುಭವಿಗಳು, ಯಾರೇ ಸಂವಿಧಾನ ತಜ್ಞರು, ಯಾರೇ ತಮ್ಮ ಅಭಿಪ್ರಾಯವನ್ನು ಕೊಡೋದಾದರೂ ಸಹ ನಮ್ಮ ಕಾರ್ಯದರ್ಶಿಗಳಿಗೆ ಅದನ್ನು ಕಳಿಸ್ಬೋದು, ಮೇಲ್ ಮೂಲಕ ಅಥವಾ ಪತ್ರದ ಮೂಲಕ ನಾನು ಕಳಿಸ್ಬೋದು ಅನ್ನೋದನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ. ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾನು ಜೂನ್ 10ರೊಳಗೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಬಲಪಡಿಸಿ ಪಕ್ಷಾಂತರದ ಪಿಡುಗನ್ನು ದೂರ ಮಾಡೋದಕ್ಕೆ ತಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಅಗತ್ಯ ಕಾನೂನು ತಿದ್ದುಪಡಿ ಇರುವಂತಹ ವಿಷಯಗಳನ್ನು ನಮಗೆ ತಿಳಿಸ್ಬೇಕು ಅನ್ನೋ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ನಾನು ಇದರ ಜೊತೆಯಲ್ಲಿ ಇನ್ನೊಂದು ಪ್ರಾಮುಖ್ಯವಾದಂತಹ ಅಂಶ ಇವತ್ತು ಬೆಳಿಗ್ಗೆ ಸಭೆಯಲ್ಲಿಯೂ ಚರ್ಚೆ ಆಯಿತು. ವಿಧಾನ ಪರಿಷತ್ತಿನ ಸದಸ್ಯರೊಂದಿಗೂ ಈ ವಿಷಯ ಚರ್ಚೆಯಾದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಬಂದಿದೆ. ನಾನು ವಿಧಾನ ಪರಿಷತ್ತಿನ ಸನ್ಮಾನ್ಯ ಸಭಾಪತಿಯವರನ್ನ ಈಗ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇನೆ. ಮುಂದಿನ 5 ಅಂದರೆ ಶುಕ್ರವಾರ, ಜೂನ್ 5 ಶುಕ್ರವಾರ ಬೆಳಿಗ್ಗೆ 10ರವರೆಗೆ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರೊಂದಿಗೆ ಈ ವಿಷಯದ ಕುರಿತಂತೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಮತ್ತು ಇನ್ನು ಅನೇಕರು ನನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅನೇಕರು ನನ್ನನ್ನು ಭೇಟಿ ಮಾಡಿ ಮಾತುಕತೆ ಮಾಡಬೇಕು ಈ ವಿಷಯದ ಕುರಿತಂತೆ ನಮ್ಮ ಅಭಿಪ್ರಾಯವನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಅವ್ರ ಜೊತೆಗೂ ಸಹ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಅಂತಿಮವಾಗಿ ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷನಾಗಿ ನನಗೇನು ಒಂದು ಈ ಅವಕಾಶ ಸಿಕ್ಕಿದೆ, ಇದರ ಮೂಲಕ ಕರ್ನಾಟಕದಿಂದ ಒಳ್ಳೆಯ ಸಲಹೆಗಳು ಅಭಿಪ್ರಾಯಗಳು ನಮ್ಮ ದೇಶಕ್ಕೆ ಲಭ್ಯ ಆಗಿದೆ ಅನ್ನುವಂಥ ಒಂದು ಅಭಿಪ್ರಾಯ ಮೂಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಲೋಕಸಭಾ ಅಧ್ಯಕ್ಷ ಅಂತ ಸನ್ಮಾನ್ಯ ಓಂ ಬಿರ್ಲಾಜಿಯವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಅವರು ರಾಜಸ್ಥಾನದ ಅಧ್ಯಕ್ಷ ಅಂತ ಸುಪಿ ಜೋಶಿ ಅವರ ಮತ್ತು ಒರಿಸ್ಸಾ ಸ್ಪೀಕರ್ ಅವರ ಮತ್ತು ನನ್ನ 3 ಜನರದ ಸಮಿತಿಯನ್ನು ರಚನೆ ಮಾಡಿ ನನಗೆ ನಮ್ಮ ನಾಡಿನ ಜನತೆಯ ಪರವಾದಂತಹ ಒಂದು ಅಭಿಪ್ರಾಯ ಈ ಸಮಿತಿಯ ಮೂಲಕ ಅದನ್ನು ಲೋಕಸಭಾ ಅಧ್ಯಕ್ಷರಿಗೆ ಆ ಮೂಲಕ ಲೋಕಸಭೆಯಲ್ಲಿ ಅದನ್ನು ಚರ್ಚಿಸೋದಕ್ಕೆ ಸೂಕ್ತವಾದಂತಹ ಒಂದು ವೇದಿಕೆಯನ್ನು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಕರ್ನಾಟಕದಿಂದ ಬಹಳ ಒಳ್ಳೆಯ ಸಲಹೆಗಳು ದೇಶ ಮಟ್ಟಕ್ಕೆ ಲಭ್ಯ ಆಗಿದೆ ಅನ್ನೋ ರೀತಿಯಲ್ಲಿ ನಾನು ನನ್ನದೇ ಆದಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನ ನ್ಯೂನ್ಯತೆಗಳು ದೋಷಗಳು ಅದರ ಜೊತೆ ಜೊತೆಯಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಮಾನಗಳು ಇತ್ಯಾದಿಗಳ ಎಲ್ಲರ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವರವಾಗಿ ಪೀಠಾಸೀನ ಅಧಿಕಾರಿಗಳ ಸಭೆಗಳಲ್ಲಿ ಚರ್ಚೆಯಾಗಿ ನಮ್ಮ ಲೋಕಸಭಾ ಅಧ್ಯಕ್ಷರು ಸನ್ಮಾನ್ಯ ಓಂ ಬಿರ್ಲಾಜಿಯವರು ಈ ಒಂದು ಸಮಿತಿ ರಚನೆ ಮಾಡಿ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಕೊಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಈ ಪ್ರಯತ್ನ ಆಗ್ತಾ ಇದೆ. ಅದರೊಳಗೆ ಇರೋದ್ರೊಳಗೆ ಲೋಕೋಶ ಇದೆ, ಕೊರತೆಗಳು ಇದೆ ಅನ್ನೋದನ್ನ ನಾವೆಲ್ಲ ಚರ್ಚಿಸಿಕೊಂಡೇ ಈ ನಿರ್ಣಯಕ್ಕೆ ಬಂದಿದ್ದೇವೆ. ಹಾಗಾಗಿ ಇನ್ನು ಉತ್ತಮ ಪಡಿಸೋದಕ್ಕೆ ಕಾಲಕಾಲಕ್ಕೆ ನಿರಂತರವಾದ ಪ್ರಯತ್ನಗಳು ಆಗ್ತಾನೆ ಇದೆ. ಈ ನಾವು ಸಹ ಅದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಾನು ನಿನ್ನೆ ಹೇಳದಂತೆ 67ನೇ ಇಸ್ವಿಯಲ್ಲಿ ಶುರುವಾಯಿತು ಪಕ್ಷಾಂತರ ನಿಷೇಧ ಕಾಯ್ದೆ ಬರಬೇಕು, 85ನೇ ಇಸ್ವಿವರೆಗೆ 52ನೇ ತಿದ್ದುಪಡಿ ಮೊದಲನೇದು ಬಂತು. ಅದ
ಅದಾದ ನಂತರ 2003 ಮತ್ತೊಂದು ತಿದ್ದುಪಡಿ ಬಂತು. ಅದಾದ ನಂತರ ಇದುವರೆಗೆ ಏನು ಬದಲಾವಣೆ ಆಗಲಿಲ್ಲ. ಹಾಗಾಗಿ ಈಗ ಅದರೊಳಗೆ ಇರುವಂತಹ ದೋಷಗಳ ಅನುಭವ, ಕೊರತೆಗಳ ಅನುಭವ ನಮ್ಮೆಲ್ಲರಿಗೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಅಂದ್ರೆ ಎಲ್ಲರ ಗಮನ ಬಂದಿರೋದ್ರಿಂದಾಗಿ ಸೂಕ್ತ ಮತ್ತು ಪರಿವರ್ತನೆ ತರುವಂತ ಕಾಲ ಇದೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಲೋಕಸಭಾ ಅಧ್ಯಕ್ಷರು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಬೇಕಾದಂತ ಒಳ್ಳೆ ಸೂಚನೆ ಅಭಿಪ್ರಾಯವನ್ನು ಕೊಡೋದು ನಮ್ಮ ಜವಾಬ್ದಾರಿ ಸಮಿತಿಯ ಸದಸ್ಯನಾಗಿ. ಅದಕ್ಕೆ ಕರ್ನಾಟಕದ ಪರವಾಗಿ ಒಳ್ಳೆಯ ವರದಿ ಕೊಡುವುದಕ್ಕೆ ನನ್ನ ಪ್ರಯತ್ನ, ನಾನೊಬ್ಬ ಸದಸ್ಯ.